ಪರೀಕ್ಷೆ ಕಾಪಿ ಹೊಡೆದು ಅವಮಾನವಾಯ್ತು ಅಂತ ಅವನೇನ್ ಹೊಂಡಕ್ ಬಿಸ್ತಾ ಇರ್ಲಿಲ್ಲ, ಅಚ್ಚುಕಟ್ಟಾಗಿ ಈಜ್ ಹೊಡ್ಕೊಂಡು ತುಪ್ಪಿಕೊಂಡು ತುದೀಲ್ ಮಲಗಿರ್ತಾನೆ. ಹೋಗ್ ನೋಡ್ ಹೋಗಿ. ಏನ್ ಮಿಸ್ಟ್ರೆ, ಪರೀಕ್ಷೆ ರಾಮಾಚಾರಿ ಕಾಪಿ ಹೊಡಕ್ ನೀವ್ ಹೇಳ್ಕೊಟ್ಟ? ಹೌದಪ್ಪ ಹೇಳ್ಕೊಟ್ಟೆ, ನಾನೇ ಹೇಳ್ಕೊಟ್ಟೆ. ನೀವ್ ಹೋಗಿ ಅವ್ನ ಮೇಲಿದ್ದ ಕರ್ಕೊಂಬಾರ. ಬೆಟ್ಟ ಹತ್ತಿದ್ರೆ ನನಗ್ ದಮ್ ಬರುತ್ತೆ, ಅದು ಅಲ್ದೆ ಆ ಬಂಡ ನಾವ್ ಕರೆದ್ರೆ ಬರಲ್ಲ ಅಂತಾನೆ, ಒದಿತಾನೆ ಹೊಡಿತಾನೆ. ನೀವೇ ಕರೀರಿ ಮಿಸ್ಟರ್. ಮುಖ ತೋರಿಸ್ತೆ ಇಲ್ಲಿಗ್ ಬಂದು ಅದು ಈ ಬಂಡೆ ಸಂದಿಲು ಹೊಕ್ಕೊಂಡಿದೀಯಲ್ಲ, ನೀನೇನು ಹಲ್ಲಿನೋ ಹಾವೋ? ಬರೀ ಹಾವಲ್ಲ ಮೇಸ್ತ್ರೆ, ನಾಗರ ಹಾವು ರಾಮಾಚಾರಿ. ಮಾಡೋ ತಪ್ಪು ಮಾಡ್ಬಿಟ್ಟು ಹಿಡಿದಿದ್ದೆ ಪಟ್ಟು ಅಂತ ಸಾಧಿಸ್ತಾನೆ. ಏನ್ ಮಹಾ ಮಾಡ್ಬಾರ ತಪ್ಪು ಮಾಡ್ಬಿಟ್ಟೆ ಸರ್? ನಿನ್ ಗಂಡಸಲ್ಲ ಅಲ್ಲ ಅನ್ನೋ ಧೈರ್ಯ ಯಾರಿಗಿದೆ? ಹಾಗಾದ್ರೆ ಹೇಳು, ನಿನ್ನೆ ಕಾಲೇಜಲ್ಲಿ ಏನ್ ನಡೀತು? ಪ್ರಿನ್ಸಿಪಾಲ್ ಶಾಮ್ರವ್ರಿಗೆ ಏನ್ ಮಾಡ್ತಾರೆ?
ಅದಕ್ಕೆ ನಾರಾಯಣ. ಯು ಕ್ರಿಮಿನಲ್ ಮೈಂಡೆಡ್ ಈಡಿಯಟ್. ಬೆಚ್ಚೋ ನಿನ್ನ ಪೈಜಾಮ, ಬೆಚ್ಚೋ ಪೈಜಾಮ. ತಮ್ಮಯ್ಯ ಅಂತೀನಿ ಸರ್, ದಯವಿಟ್ಟು ಹುಡುಗರ ಮುಂದೆ ಅವಮಾನ ಮಾಡಬೇಡಿ ಸರ್. ಹಾಳ ಲೆಕ್ಕ ತಲೆಗತ್ತಲ್ಲ, ಎಲ್ಲಿ ಪರೀಕ್ಷೆಗೆ ಫೇಲ್ ಆಗ್ಬಿಡ್ತೀನೋ ಅಂತ ಹೇಳ್ಕೊಂಡು ಮಾಡ್ಬಿಡಿ ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಲೆಕ್ಕ ಹತ್ತ ತಲೆಯೇನೋ ಇದು. ಕಂಡೋರ್ ತೋಟಕ್ಕೆ ನುಗ್ಗೋದು, ಎಳ್ನೀರು ಕೇಳ್ಬೋದು, ಮಾವಿನಕಾಯಿ ಕದಿಯೋದು, ಕಾಲು ತೆಕ್ಕೊಂಡು ಜಗಳಕ್ಕೆ ಹೋಗೋದು, ಕಾಲೇಜಿಗೆ ಬರೋ ಹುಡುಗಿಯರ ಕಡೆ ಕಣ್ಣು ಹಾಯಿಸೋದು, ಇಂಥ ತೆಕ್ಕೊಂಡು ನಿನ್ನ ತಲೆಗೆ ಹತ್ತೋದು. ನಾನು ದಡ್ಪಟ್ಟಿ ಮಗ, ನಿಜ. ಪರೀಕ್ಷೆಯಲ್ಲಿ ಕಾಪಿ ಹೊಡೆದೆ, ನಿಜ. ಆದ್ರೆ ಕಾಲೇಜಿಗೆ ಬರೋ ಹೆಣ್ಮಕ್ಳಿಗೆಲ್ಲ ಕಣ್ಣು ಹೊಡೆಯುವಷ್ಟು ಕೆಟ್ಪಟ್ಟಿ ಮಗ ಅಲ್ಲ ಸರ್ ಇವನು. ಶರಾಬೈತೆ ಮಸ್ತ್ ಒಬ್ಬೆ ಮೈ ಆಡ ಬಿಚ್ಚ ಪೈಜಾಮ. Take your chappals. ಈ ಪರೀಕ್ಷೆ ಕಂಡಿಡ್ದೋಂಗೆ ನಮ್ಮಂತ ಹುಡುಗರು ಕಂಡ್ರೆ ದ್ವೇಷ ಅಂತ ಕಾಣಿಸುತ್ತೆ. ಇವರೇ ನಮ್ಮನ್ನು ಪರೀಕ್ಷೆ ಮಾಡೋದು, ನಮ್ಮ ಯೋಗ್ಯತೆ ನಮ್ಗೆ ಗೊತ್ತು. ಇದ್ಯಾಕೋ ಹೀಗ್ ಮಾತಾಡ್ತಾ ಇದೆಯಾ ಅಮ್ಮ? ಮೊದಲು ನನಗೆ ಜನ್ಮ ಕೊಟ್ಟು ನಿಮಗ್ ಬುದ್ಧಿ ಹೇಳ್ಬೇಕು. ನನ್ನ ತಲೆ ಓದತ್ತಲ್ಲ ಅಂದ್ರು ಕಾಲೇಜ್ಗೆ ಹೋಗು ಕಾಲೇಜ್ಗು ಅಂತ ಕತ್ತಿಡ್ ನೋಡ್ತೀರಾ ಅಲ್ವೋ ರಾಮಣ್ಣ? ನೀನು ಓದ್ ವಿದ್ಯಾವಂತನ ಆಗ್ಬೇಕು, ಎಲ್ರ ಬಾಯಲ್ಲೂ ಸೈ ಅನ್ನಿಸ್ಕೊಂಡು ಬದುಕ್ ಬಾಳ್ಬೇಕು ಅಂತ ತಾನೇ ಅಪ್ಪ ನಮ್ಮ ಆಸೆ. ಓದಿ ವಿದ್ಯಾವಂತನಾಗ್ಬಿಟ್ರೆ ಮಾತ್ರ ಬದುಕ್ ಬಹಳ ಸಾಧ್ಯ, ಇಲ್ವೇನು? ಹಾಗಾದ್ರೆ ನೀನ್ ಈ ಸಲನು ಪಾಸ್ ಆಗಲ್ವೇನೋ? ಆಗ್ತಾನೆ ಆಗ್ತಾನೆ. ಇವನ್ ನಾಯಿ ಬಾಳಿ ಬೆಂಕಿ ಆಟ. ಏನಂದ್ರೆ ಪರೀಕ್ಷೆಯಲ್ಲಿ ಬರೆದು ದಣದ ಬಂದ ಹುಡುಗನ ಇಂಥ ಮಾತಾಡ್ ನೋಯಿಸ್ತಾ ಇದ್ದೀರಲ್ಲ. ಇಂಥ ಅವನ ತಂದೆ ಅಂತ ಅನಿಸ್ಕೊಂಡು ಬಾಳೋದಕ್ಕಿಂತ ಆದಷ್ಟು ಬೇಗ ಆ ದೇವರು ನಂಗ್ ಸಾವು ಕೊಟ್ಬಿಟ್ರೆ ನಿಶ್ಚಿಂತೆ ನಿಶ್ಚಿಂತೆ. ಈಗ ಅವನ್ ಏನ್ ಮಾಡ್ದಂತ ಹೀಗ್ ಮಾತಾಡ್ತಾ ಇದ್ದೀರಾ? ಪರೀಕ್ಷೆಯಲ್ಲಿ ಕಾಪಿ ಹೊಡೆದು ಕುಸ್ಕೆ ಹಿಡಿದು ತಳ್ಳಿಸ್ಕೊಂಡು ಬಂದಿದ್ದ. ನಿಂತಿರೋದು ನೋಡು ನಾಯಕಾಸ್ತ್ರ. ಅಲ್ವೋ, ನೀನ್ ಚೆನ್ನಾಗಿ ಓದಿ ದೊಡ್ಡ ಕೆಲ್ಸಕ್ಕೆ ಸೇರ್ಕೊಂಡು ನಿನ್ ತಾಯಿಗ್ ಜರ್ತಾಡಿಸ್ತೀರ ಉಡಿಸ್ತೀಯಾ ಅಂತ ನಂಬ್ಕೊಂಡಿದ್ದೀನಲ್ಲ. ಅಳ್ಬೇಡ ಸುಂದಿರಮ್ಮ, ನಗನಾಗ್ತಾ ಇರು. ನಾನು ನಿನಗ್ ಜರ್ತಾಡಿಸ್ತೀರಿ ಉಡಿಸ್ತೀನಮ್ಮ ಉಡಿಸ್ತೀನಿ. ಉಡಿಸ್ತಾನೆ ಉಡಿಸ್ತಾನೆ. ನಿನ್ ಸ್ಥಿತಿ ದಿನ ಪುರೋಹಿತ ಹೆಂಡತಿಗೆ ನಿನ್ನ ಹೆಸರು ಹೇಳಿ ಅಪ್ಪ. ನಾನ್ ನಿಮ್ ಮಗ ಅಂತ ನೀವ್ ಯಾವತ್ತಾದ್ರೂ ಒಂದು ಒಳ್ಳೆ ಮಾತಾಡಿದಿರಾ? ನಾನ್ ನಿನ್ ತಂದೆ ಅಂತ ಯಾವತ್ತಾದ್ರೂ ನೀನು ಒಂದು ಮರ್ಯಾದೆ ತರುವಂತ ಕೆಲಸ ಮಾಡಿದೀಯಾ? ಅಪ್ಪ, ನಾನ್ ಯಾವತ್ತೂ ತಪ್ಪಂತೂ ಮಾಡಿಲ್ಲ. ಅಷ್ಟು ಜ್ಞಾಪಕ ಇಟ್ಕೊಳ್ಳಿ.